ಸರಳ ರೀತಿಯಲ್ಲಿ ವಿಶೇಷವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ ಪರಿಸರ ಪ್ರೇಮಿ ಸಂಕೇತ್ ಹೂವಯ್ಯ. ಪ್ರಶಸ್ತಿ ವಿಜೇತ ಅಂಗನವಾಡಿ ಕೇಂದ್ರದಲ್ಲಿ ಗಿಡ ನೆಡುವ ಮೂಲಕ ಹುಟ್ಟುಹಬ್ಬ ಆಚರಣೆ. ಆರ್ಜಿ ಗ್ರಾಮದ ರಾಮನಗರದ ಅಂಗನವಾಡಿ ಕೇಂದ್ರದ ಮಕ್ಕಳೊಂದಿಗೆ ಗಿಡ ನೆಡುವ ಮೂಲಕ ಪರಿಸರ ಕಾಳಜಿ ಮೆರೆದ ಸಂಕೇತ್ ಪೂವಯ್ಯ. ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವ ವಿರಾಜಪೇಟೆಯ ಮೇರಿಯಂಡ ಸಂಕೇತ್ ಪೂವಯ್ಯ. ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಿದ ವಕೀಲರು. ವಿರಾಜಪೇಟೆ ವಕೀಲರ ಸಂಘದ ಅಧ್ಯಕ್ಷ ಕೊಕ್ಕಂಡ ಅಪ್ಪಣ್ಣ. ಶುಭಾಶಯ ಕೋರಿದ ವಿರಾಜಪೇಟೆ ಪುರಸಭಾ ಸದಸ್ಯರಾದ ಎಸ್ಎಚ್ ಮತೀನ್ ಹಾಗೂ ಶನೇಶ್ವರ ಭಕ್ತ ಮಂಡಳಿ ಅಧ್ಯಕ್ಷ ಯುವರಾಜ್ ಕೃಷ್ಣ. ಪರಿಸರ ಕಾಳಜಿ ಬಗ್ಗೆ ಪುಟಾಣಿ ಮಕ್ಕಳಿಗೆ ಕಿವಿಮಾತು ನುಡಿದ ಸಂಕೇತ್ ಪೂವಯ್ಯ. 56ನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ವಿಭಿನ್ನವಾಗಿ ಆಚರಿಸಿ ಸಮಾಜಕ್ಕೆ ಸಂದೇಶ ನೀಡಿದ ಸಂಕೇತ್ ಪೂವಯ್ಯ. ಶುಭಾಶಯ ಕೋರಿದ ಅಂಗನವಾಡಿ ಶಿಕ್ಷಕರು, ಪುಟಾಣಿ ಮಕ್ಕಳು ಹಾಗೂ ಕುಟುಂಬಸ್ಥರು. ಈ ಆದಿ ಇಂಪಾರ್ಟೆಂಟ್ ಇದ್ದಾಳೆ ಯಾಕೆ? ಸರ್ ಒಂದ್ ಸೆಕೆಂಡ್ ಹಂಗೆ ಇರಿ, ಕಡೆ ಈ ಕಡೆ ಫೇಸ್ ಮಾಡಿ. ನಾನು ಓದಿದ್ದೇನೆ ಮತ್ತೆ ಹತ್ಕೊಂಡಿದ್ದೇನೆ. ಇದಕ್ಕೆ ಕಾರಣ ನೀವೆಲ್ಲ ಯಾರು ಶಿಕ್ಷಕರಿದ್ದೀರಿ ಮತ್ತು ಆ ಸ್ವಯಂ ಸೇವೆಯನ್ನು ಏನು ಮಾಡ್ತಾ ಇದ್ದೀವಿ ಮತ್ತು ಊರಿನವರು ಮತ್ತು ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಏನು ಒಂದು ಅತ್ಯುತ್ತಮ ಸಹಕಾರವನ್ನು ಕೊಟ್ಟಿದ್ದೀರಿ, ಅದರಿಂದಾಗಿ ಇದೆಲ್ಲ ಸಾಧ್ಯವಾಗಿದೆ. ಇವತ್ತಿನ ದಿವಸ ಇಂಥ ಒಂದು ಪವಿತ್ರವಾದಂತಹ ವಿದ್ಯಾ ದೇಗುಲದಲ್ಲಿ ಇಂಥ ಒಂದು ಪವಿತ್ರವಾದಂತಹ ದೇವರ ಮನಸ್ಸು ಇರ್ತಕ್ಕಂತಹ ಮಕ್ಕಳ ಮಧ್ಯೆ ಪ್ರಕೃತಿಯನ್ನು ಒಂದು ಗಿಡವನ್ನು ನೆಡೋದ್ರ ಮುಖಾಂತರ ಪ್ರಕೃತಿಯನ್ನು ಆರಾಧಿಸ್ತಕ್ಕಂತಹ ಒಂದು ಪುಣ್ಯದ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನನ್ನ ಸ್ನೇಹಿತರು ಯುವರಾಜ್ ಕೃಷ್ಣ ಅವರು ಮತ್ತು ಅಂಗನವಾಡಿಯ ಎಲ್ಲ ಪ್ರಮುಖರು ಮತ್ತು ಮಕ್ಕಳು ನನಗೆ ನನ್ನ ಕುಟುಂಬದ ಸದಸ್ಯರಿಗೆ ಮತ್ತು ನನ್ನ ಅತ್ಯಂತ ಆತ್ಮೀಯರಾದಂತಹ ಅಪ್ಪಣ್ಣನವರಿಗೆ ಮತೀಂದ್ರವರಿಗೆ ಅಯ್ಯಬ್ರವರಿಗೆ ಎಲ್ಲ ಸ್ನೇಹಿತರಿಗೆ ತಾವು ಕೊಟ್ಟಿದ್ದೀರಿ. ಮೊಟ್ಟ ಮೊದಲನೇದಾಗಿ ನಾನು ತಮಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇವತ್ತಿನ ದಿವಸ ಏನು ಆ ಹುಟ್ಟುಹಬ್ಬದ ಆಚರಣೆ ಅಂತ ಹೇಳ್ತಕ್ಕಂಥ ವಿಚಾರ ಬಂದಾಗ ನಾನು ಯಾವತ್ತೂ ಕೂಡ ಆ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥದ್ದು ಅಥವಾ ಆ ಒಂದು ದಿನವನ್ನು ಮಾತ್ರ ವಿಶೇಷವಾಗಿ ನೋಡ್ತಕ್ಕಂಥದ್ರಲ್ಲಿ ನಾನು ನಂಬಿಕೆಯನ್ನಿಟ್ಟಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಾವು ಹುಟ್ಟಿದಂಥ ಒಂದು ದಿವಸ ಯಾವುದೋ ಒಂದು ಅರ್ಥಪೂರ್ಣ ಕೆಲಸ ನಮ್ಮ ಕೈಯಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾನು ನಂಬಿದ್ದೇನೆ. ಆದ್ದರಿಂದ ಇವತ್ತು ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.